ನಮ್ಮ ಭಾರತೀಯ ಜ್ಯೋತಿಷ್ಯದಲ್ಲಿ ನವಗ್ರಹಗಳಾದ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತುಗಳು ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿವೆ. ಸೂರ್ಯನು ನಾಯಕತ್ವವನ್ನು ಸಂಕೇತಿಸುತ್ತಾನೆ, ಚಂದ್ರನು ಭಾವನೆಗಳನ್ನು, ಮಂಗಳನು ಶಕ್ತಿ, ಬುಧ ಬುದ್ಧಿ, ಗುರು ಜ್ಞಾನ, ಶುಕ್ರ ಸೌಂದರ್ಯ, ಶನಿ ಶಿಸ್ತು, ರಾಹು ಮತ್ತು ಕೇತುಗಳು ಆಧ್ಯಾತ್ಮಿಕ ವಿಮೋಚನೆ ಮತ್ತು ಕರ್ಮದ ಪಾಠಗಳನ್ನು ಸಂಕೇತಿಸುತ್ತವೆ. ಆ ಗ್ರಹಗಳ ಚಲನೆಗಳು ಮತ್ತು ಸ್ಥಾನಗಳು ಮಾನವನ ಭವಿಷ್ಯ, ವ್ಯಕ್ತಿತ್ವ ಮತ್ತು ಜೀವನದ ಘಟನೆಗಳನ್ನು ಆಳವಾಗಿ ರೂಪಿಸುತ್ತವೆ. ಜ್ಯೋತಿಷ್ಯದ ಪ್ರಕಾರ ಒಬ್ಬ ವ್ಯಕ್ತಿ ಜನಿಸಿದಾಗ ಗ್ರಹಗಳ ಸ್ಥಾನವು ಅವನ ಜೀವನದ ಸಾಮರ್ಥ್ಯವನ್ನು ನಿರ್ಧರಿಸುತ್ತದೆ. ನವಗ್ರಹಗಳು ಖಗೋಳಶಾಸ್ತ್ರದ ಅಡಿಯಲ್ಲಿ ಬರುತ್ತವೆ. 9 ಗ್ರಹಗಳನ್ನು ಒಟ್ಟಾಗಿ ನವಗ್ರಹಗಳು ಎಂದು ಕರೆಯಲಾಗುತ್ತದೆ. ಯಾವುದೇ ಅಡೆತಡೆಗಳು ಅಥವಾ ದುರಾದೃಷ್ಟವನ್ನು ನಿವಾರಿಸಲು ಈ 9 ಗ್ರಹಗಳನ್ನು ಪೂಜಿಸುವ ಪದ್ಧತಿ ನಮ್ಮಲ್ಲಿದೆ. ಆ 9 ಗ್ರಹಗಳಲ್ಲಿ 7 ಗ್ರಹಗಳಿಗೆ ಸೌರವ್ಯೂಹದ ಗ್ರಹಗಳ ಹೆಸರನ್ನು ಇಡಲಾಗಿದೆ ಮತ್ತು ಉಳಿದ 2 ಗ್ರಹಗಳು ಗುಂಪಿನಲ್ಲಿ ಉಪಾಯವಾಗಿ ತಮ್ಮ ಮಾರ್ಗವನ್ನು ಕಂಡುಕೊಂಡ ರಾಹು ಮತ್ತು ಕೇತುಗಳು ಪಡೆದುಕೊಂಡಿದ್ದಾರೆ. ಗ್ರಹಗಳ ವ್ಯವಸ್ಥೆಯಲ್ಲಿ ಅವರ ಸ್ಥಾನವನ್ನು ಅವಲಂಬಿಸಿ ಅವುಗಳನ್ನು ಮಂಗಳಕರ ಅಥವಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ಅನೇಕ ದೇವಾಲಯಗಳಲ್ಲಿ ಎಲ್ಲಾ 9 ಗ್ರಹಗಳು ಕಂಡುಬಂದರೆ ತಮಿಳುನಾಡಿನ ಕುಂಭಕೋಣಂ ಬಳಿ ಪ್ರತಿ ಗ್ರಹವು ಬೇರೆ ಬೇರೆ ದೇವಾಲಯವನ್ನು ಹೊಂದಿದೆ. ಚೋಳ ರಾಜವಂಶದ ನವಗ್ರಹ ದೇವಾಲಯಗಳ ಸಮೂಹ ಇದಾಗಿದ್ದು ಒಂದೊಂದು ಗ್ರಹಗಳಿಗೂ ಒಂದೊಂದು ಬೃಹತ್ ದೇವಾಲಯಗಳನ್ನು ವಿವಿಧ ಗ್ರಾಮಗಳಲ್ಲಿ ಕಾಣಬಹುದು. ಪ್ರತಿಯೊಂದು ದೇವಾಲಯಗಳು ನವಗ್ರಹಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಆದಾಗ್ಯೂ ಈ ದೇವಾಲಯಗಳಲ್ಲಿ ಹೆಚ್ಚಿನವು ಶಿವದೇವಾಲಯಗಳಾಗಿವೆ. ಸೂರ್ಯನ ದೇವಾಲಯ ಮಾತ್ರ ಸೂರ್ಯನಿಗೆ ಮೀಸಲಾಗಿದೆ. ನವಗ್ರಹಗಳ ರಾಜ ಸೂರ್ಯ. ಸೂರ್ಯನು ನಮ್ಮ ಗುರುತು, ನಮ್ಮ ಅಹಂ, ನಮ್ಮ ಇಚ್ಛಾಶಕ್ತಿಯ ಮೂಲಸಾರವನ್ನು ಪ್ರತಿನಿಧಿಸುತ್ತಾನೆ. ನಮ್ಮ ಜನ್ಮಕುಂಡಲಿಯಲ್ಲಿ ಸೂರ್ಯನ ಸ್ಥಾನವೇ ನಮ್ಮ ಚೈತನ್ಯ. ನಾವು ಜಗತ್ತಿಗೆ ನಮ್ಮನ್ನು ರೂಪಿಸಿಕೊಳ್ಳುವ ವಿಧಾನವನ್ನು ಪ್ರಭಾವಿಸುತ್ತಾನೆ. ಸೂರ್ಯನು ನಮ್ಮ ಜೀವನದ ಪಯಣಕ್ಕೆ ಮಾರ್ಗದರ್ಶನ ಮಾಡುವ ಬೆಳಕಿನ ದಾರಿಯಾಗಿದ್ದಾನೆ. ಹೀಗೆ ಸೂರ್ಯನಿಗೆ ಮೀಸಲಾದ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಸೂರ್ಯನಾರ್ ದೇವಾಲಯ ತಿರುಮಂಗಲಗುಡಿ ಗ್ರಾಮದಲ್ಲಿ ಸ್ಥಿತವಾಗಿದೆ. ಇದು ನವಗ್ರಹದ ಎಲ್ಲಾ 9 ಗ್ರಹಗಳನ್ನು ಹೊಂದಿರುವ ರಾಜ್ಯದ ಏಕೈಕ ದೇವಾಲಯ ಇದಾಗಿದೆ. ಇದರ ಅಧಿಪತಿಯಾದ ಸೂರ್ಯದೇವರು ತನ್ನ ಪತ್ನಿಯರಾದ ಉಷಾದೇವಿ ಮತ್ತು ಪ್ರತ್ಯುಷಾದೇವಿಯೊಂದಿಗೆ ಇಲ್ಲಿ ಅಧ್ಯಕ್ಷತೆ ವಹಿಸಿದ್ದಾನೆ. ಸೂರ್ಯನ ಎದುರಲ್ಲಿ ಗುರು ಇದ್ದಾನೆ. ನಂತರ ದೇವಾಲಯದ ಪ್ರಾಂಗಣದಲ್ಲಿ ಎಲ್ಲಾ 8 ಗ್ರಹಗಳು ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತಿವೆ. ಸೂರ್ಯನಿಗೆ ಸಂಬಂಧಿಸಿದ ಜ್ಯೋತಿಷ್ಯಶಾಸ್ತ್ರದ ತೊಂದರೆಗಳಿಂದ ಪರಿಹಾರವನ್ನು ಪಡೆಯಲು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಸೂರ್ಯನಾರ್ ದೇವಾಲಯ ದ್ರಾವಿಡ ಕಲಾ ಪ್ರಕಾರಗಳಲ್ಲಿ 5 ಹಂತದ ರಾಜಗೋಪುರ ಮತ್ತು ಪ್ರವೇಶ ಗೋಪುರಗಳನ್ನು ಹೊಂದಿದೆ. ಕ್ರಿಸ್ತಶಕ 1100 ಉದ್ದಕ್ಕೂ ಚೋಳರಾಜ 1ನೇ ಕುಲೋತ್ತುಂಗನಿಂದ ವಿನ್ಯಾಸಗೊಳಿಸಲ್ಪಟ್ಟ ಸೂರ್ಯನಾರ್ ದೇವಾಲಯವನ್ನು ಸೂರ್ಯನಿಗೆ ಸಮರ್ಪಿಸಲಾಗಿದೆ. ಸೂರ್ಯನಿಗೆ ಮೀಸಲಾದ ಕೆಲವೇ ಕೆಲವು ದೇವಾಲಯಗಳಲ್ಲಿ ಇದು ಸಹ ಒಂದು. ನಂತರದ ಗ್ರಹ ಚಂದ್ರ. ಚಂದ್ರ ಭಾವನೆಗಳ ರಾಜ. ನಮ್ಮ ಉಪಪ್ರಜ್ಞೆ ಮನಸ್ಸು ಎಂದು ಹೇಳಲಾಗುತ್ತದೆ. ನಮ್ಮ ಅಂತಃಪ್ರಜ್ಞೆ ಮತ್ತು ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುತ್ತಾನೆ. ನಮ್ಮ ಆಂತರಿಕ ಉಬ್ಬರವಿಳಿತಗಳ ಪ್ರತಿಬಿಂಬ ಚಂದ್ರನಾಗಿದ್ದಾನೆ. ತಮಿಳುನಾಡಿನ ತಿಂಗಳೂರಿನಲ್ಲಿರುವ ಕೈಲಾಸನಾಥರ ದೇವಾಲಯವು ಚಂದ್ರಗ್ರಹದ ಸ್ಥಳವಾಗಿದೆ. ಆದ್ದರಿಂದ ಚಂದ್ರದೋಷವುಳ್ಳವರು ಕೈಲಾಸನಾಥರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ತಮ್ಮ ನೋವು ಸಂಕಟಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ. ಪರ್ಯಾಯ ನವಗ್ರಹ ದೇವಾಲಯಗಳಂತೆ ಕೈಲಾಸನಾಥರ್ ಶಿವಲಿಂಗ ರೂಪಿಯಾಗಿ ಮತ್ತು ಪೆರುನಾಯಕಿಯಮ್ಮ ಪಾರ್ವತಿ ರೂಪದಲ್ಲಿ ಕಾಣಬಹುದು. ದೇವಾಲಯವು ಸುಂದರ ದ್ರಾವಿಡ ಶೈಲಿಯ ವಿನ್ಯಾಸವನ್ನು ಪ್ರತಿಬಿಂಬಿಸುತ್ತದೆ. ಕೈಲಾಸನಾಥರ್ ದೇವಾಲಯದ ಪ್ರಮುಖ ಲಕ್ಷಣವೇನೆಂದರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಮತ್ತು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳುಗಳಲ್ಲಿ ಚಂದ್ರನ ಸುಂದರವಾದ ಕಿರಣಗಳು ಶಿವನ ಮೇಲೆ ಬೀಳುತ್ತವೆ. ಜೀವನದಲ್ಲಿ ಸಮಸ್ಯೆಗಳಿಲ್ಲದೆ ಬದುಕಲು, ಅಡೆತಡೆಯಿಲ್ಲದೆ ಮುನ್ನಡೆಯಲು ಕೌಶಲ್ಯ ಮತ್ತು ಅವಕಾಶಗಳು ಬೇಕು. ಚಂದ್ರನ ಆಶೀರ್ವಾದ ಬೇಕು. ಕುಂಡಲಿಯಲ್ಲಿ ಚಂದ್ರನು ಎಲ್ಲಿದ್ದಾನೆ ಎಂಬುದರ ಆಧಾರದ ಮೇಲೆ ಆ ವ್ಯಕ್ತಿಯ ನಿಧಾನಗತಿ ಮತ್ತು ಚುರುಕುತನ ಇತ್ಯಾದಿಗಳನ್ನು ಲೆಕ್ಕ ಹಾಕಬಹುದು. ನಂತರದ ಸ್ಥಾನ ಮಂಗಳ.
ಮಂಗಳವು ನವಗ್ರಹಗಳಲ್ಲಿ ಉರಿಯುತ್ತಿರುವ ಯೋಧನಂತೆ. ಮಂಗಳವು ಶಕ್ತಿ, ಕ್ರಿಯೆ ಮತ್ತು ಬಯಕೆಯನ್ನು ಪ್ರತಿನಿಧಿಸುತ್ತದೆ. ಇದು ನಮ್ಮ ಮಹತ್ವಾಕಾಂಕ್ಷೆಯನ್ನು ಉತ್ತೇಜಿಸುತ್ತದೆ ಮತ್ತು ಸವಾಲುಗಳನ್ನು ಜಯಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ನಿರ್ಣಯ, ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ನಮ್ಮ ಕನಸುಗಳ ಕಡೆಗೆ ದಿಟ್ಟ ಹೆಜ್ಜೆಯನ್ನು ಇಡುವಂತೆ ಪ್ರೇರೇಪಿಸುತ್ತದೆ. ವೈತೇಶ್ವರನ ದೇವಾಲಯ ಮಂಗಳ ಗ್ರಹ ಅಥವಾ ಅಂಗಾರಕನ ಗ್ರಹಸ್ಥಳವೆಂದು ಸೂಚಿಸಲಾಗಿದೆ. ಈ ದೇವಾಲಯದಲ್ಲಿ ಶಿವನು ವೈತೀಶ್ವರನ್ ಅಥವಾ ಆಯುರ್ವೇದದ ದೇವರು ಎಂದು ಪ್ರೀತಿಸಲ್ಪಡುತ್ತಾನೆ. ಈತನು ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ ಎಂದು ನಂಬಲಾಗಿದೆ. ಗರ್ಭಗುಡಿಯ ಮುಂಭಾಗದಲ್ಲಿ ಎರಡು ಧ್ವಜಸ್ತಂಭಗಳು ಕ್ರಮವಾಗಿ ಬೆಳ್ಳಿ ಮತ್ತು ಚಿನ್ನದಿಂದ ಮಾಡಲ್ಪಟ್ಟಿವೆ. ಶ್ರೀರಾಮ ಹಾಗೂ ಸಹೋದರ ಲಕ್ಷ್ಮಣ ಮತ್ತು ಸಪ್ತ ಋಷಿಗಳು ಸಹ ವೈತೀಶ್ವರನನ್ನು ಪೂಜಿಸಿ ಧ್ಯಾನವನ್ನು ಈ ಸ್ಥಳದಲ್ಲಿ ಕೈಗೊಂಡಿದ್ದರು ಎಂದು ಹೇಳಲಾಗುತ್ತದೆ. ಇಲ್ಲಿ ಜಟಾಯುಕುಂಡ ಎಂಬ ಪುಷ್ಕರಣಿ ಇದೆ. ಜಟಾಯು ಪಕ್ಷಿಯ ಅಸ್ಥಿಯನ್ನು ಇಲ್ಲಿಯೇ ವಿಸರ್ಜಿಸಲಾಗಿದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅಂಗಾರಕನಿಗೆ ಕುಷ್ಠರೋಗ ಬಂದಾಗ ಇಲ್ಲಿರುವ ಶಿವನನ್ನು ಪೂಜಿಸಿದಾಗ ಅವನು ರೋಗದಿಂದ ಮುಕ್ತನಾಗುತ್ತಾನೆ. ಆದ್ದರಿಂದಲೇ ಈ ಕ್ಷೇತ್ರವು ಅಂಗಾರಕ ಹಾಗೂ ಕುಜದೋಷ ನಿವಾರಣೆಗೆ ಹೆಸರುವಾಸಿಯಾಗಿದೆ. ಈ ದೇವಾಲಯದಲ್ಲಿಯೇ ಆಯುರ್ವೇದದ ದೇವ ಧನ್ವಂತರಿಯು ಸಮಾಧಿ ಹೊಂದಿದನು ಎಂದು ಹೇಳಲಾಗುತ್ತದೆ. ದೇವಾಲಯದ ಸುತ್ತ ಅನೇಕ ಪಂಡಿತರು, ಅದರಲ್ಲೂ ಹೆಚ್ಚಾಗಿ ನಾಡಿ ಹಿಡಿದು ಭವಿಷ್ಯ ಹೇಳುವವರು ಕಾಣಸಿಗುತ್ತಾರೆ. ವೈತೀಶ್ವರನ್ ದೇವಾಲಯ ಹಲವಾರು ಮಂಟಪಗಳು ಮತ್ತು ರಾಜಗೋಪುರಗಳನ್ನು ಹೊಂದಿದೆ ಮತ್ತು ದೇವಾಲಯ ನಿರ್ಮಾಣದಲ್ಲಿ ಗಮನಾರ್ಹ ವೈಶಿಷ್ಟ್ಯವೇನೆಂದರೆ ಪಶ್ಚಿಮ ಗೋಪುರದಿಂದ ಪ್ರತಿ ವರ್ಷ ಕೆಲವು ದಿನಗಳವರೆಗೆ ಶಿವಲಿಂಗದ ಮೇಲೆ ಸೂರ್ಯನ ಕಿರಣಗಳು ಬೀಳುವಂತೆ ನಿರ್ಮಿಸಲಾಗಿದೆ. 12ನೇ ಶತಮಾನದ ವಿಕ್ರಮ ಚೋಳ, 16ನೇ ಶತಮಾನದ ನಾಯಕರು, 18ನೇ ಶತಮಾನದ ಮಹಾರಥರ ಕಾಲದ ಶಾಸನಗಳನ್ನು ಇಲ್ಲಿ ಕಾಣಬಹುದು. ಸರಿಸುಮಾರು 10 ಎಕರೆ ವಿಸ್ತೀರ್ಣವನ್ನು ಹೊಂದಿರುವ ಬೃಹತ್ ಮಂಗಳನ ದೇವಾಲಯ ಇದಾಗಿದೆ. ಇನ್ನು ಬುಧಗ್ರಹ ಬುದ್ಧಿಶಕ್ತಿ ಮತ್ತು ಸಂವಹನದ ಗ್ರಹವಾಗಿದೆ. ಇದು ನಮ್ಮ ಆಲೋಚನಾ ಪ್ರಕ್ರಿಯೆಗಳು, ಕಲಿಕೆಯ ಸಾಮರ್ಥ್ಯಗಳು ಮತ್ತು ನಮ್ಮನ್ನು ನಾವು ಹೇಗೆ ವ್ಯಕ್ತಪಡಿಸುತ್ತೇವೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ. ಬುಧವು ಬೆಳ್ಳಿ ಸಂದೇಶವಾಹಕದಂತೆ ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ಶಿಕ್ಷಣದಲ್ಲಿ ಯಶಸ್ಸಿಗಾಗಿ ಭಕ್ತರು ಬುಧನ ಆಶೀರ್ವಾದವನ್ನು ಬಯಸುತ್ತಾರೆ. ಬುಧಗ್ರಹಕ್ಕೆ ಸಂಬಂಧಿಸಿದ ಶ್ವೇತಾರಣ್ಯೇಶ್ವರ್ ದೇವಾಲಯವು ಹಚ್ಚ ಹಸಿರಿನ ಪ್ರಶಾಂತ ಪರಿಸರದ ನಡುವೆ ತಿರುವಂಕಾಡು ಗ್ರಾಮದಲ್ಲಿ ನೆಲೆಯೋರಿದೆ. ಆದಿ ಚಿದಂಬರಂ ಎಂದು ಕರೆಯಲ್ಪಡುವ ಶ್ವೇತಾರಣ್ಯೇಶ್ವರ್ ದೇವಾಲಯವು ಶಿವನಿಗೆ ಅರ್ಪಿತವಾದ ಪ್ರಾಚೀನವಾದ ಹಿಂದೂ ದೇವಾಲಯವಾಗಿದೆ. ಪ್ರಧಾನ ದೇವತೆ ಶ್ವೇತಾರಣ್ಯೇಶ್ವರ್ ಮತ್ತು ಪತ್ನಿ ಬ್ರಹ್ಮವಿದ್ಯಾಂಬಿಕೆಯನ್ನು ಕಾಣಬಹುದು. ಇಲ್ಲಿ ಶಿವನನ್ನು ಲಿಂಗರೂಪಿಯಾಗಿ, ಅಘೋರ ಮೂರ್ತಿಯಾಗಿ ಮತ್ತು ನಟರಾಜನಾಗಿ ಮೂರು ರೂಪಗಳಲ್ಲಿಯೂ ಸಹ ಕಾಣಬಹುದು. ಇಂದ್ರ, ಐರಾವತ, ಸೂರ್ಯ ಮತ್ತು ಚಂದ್ರ ಇಲ್ಲಿ ಪೂಜಿಸಲ್ಪಟ್ಟಿದ್ದಾರೆ ಎಂದು ಹೇಳಲಾಗುತ್ತದೆ. ಬುಧ ಎಂಬುದು ಚಂದ್ರದೇವರ ಮಗನ ಹೆಸರು. ನಮ್ಮ ಜನ್ಮಕುಂಡಲಿಯಲ್ಲಿ ಬುಧನ ಪ್ರತಿಕೂಲ ಸ್ಥಾನದಿಂದಾಗಿ ಉಂಟಾಗುವ ದೋಷವನ್ನು ನಿವಾರಿಸಲು ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಈ ದೇವಾಲಯವು ಸೂರ್ಯತೀರ್ಥ, ಚಂದ್ರತೀರ್ಥ ಮತ್ತು ಅಗ್ನಿತೀರ್ಥ ಎಂಬ ಮೂರು ಪವಿತ್ರ ಕೊಳಗಳನ್ನು ಹೊಂದಿದೆ. ಶಿವನು ನೃತ್ಯ ಮಾಡುವಾಗ ಅವನ ಕಣ್ಣಿನಿಂದ ಬಿದ್ದ ಮೂರು ಹನಿಗಳಿಂದ ರೂಪುಗೊಂಡಿವೆ ಎಂದು ನಂಬಲಾಗಿದೆ. ಚೋಳರು ಮೂಲ ಸಂಕೀರ್ಣವನ್ನು ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ಆದರೆ ವಿಜಯನಗರ ರಾಜರು 16ನೇ ಶತಮಾನದಲ್ಲಿ ಪ್ರಸ್ತುತ ಕಲ್ಲಿನ ರಚನೆಯನ್ನು ನಿರ್ಮಿಸಿದರು ಎಂದು ದಾಖಲೆಗಳು ಹೇಳುತ್ತವೆ. ಮುಂದಿನ ಗ್ರಹ ಗುರು. ಗುರು ಪರೋಪಕಾರಿ, ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ಗುರುವಿನ ವಿಸ್ತಾರವಾದ ಶಕ್ತಿಯ ಕಲಿಕೆ ಆಧ್ಯಾತ್ಮಿಕ ಅಭಿವೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ. ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ. ಉನ್ನತ ಜ್ಞಾನ ಮತ್ತು ನೈತಿಕ ಜೀವನಕ್ಕೆ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಆಲಂಗುಡಿಯ ಆಪ್ತ ಸಹಾಯೇಶ್ವರ ದೇವಾಲಯವು ಗುರುಗ್ರಹ ಸ್ಥಳವಾಗಿದೆ. ರಾಜ್ಯದ ಪರ್ಯಾಯ ನವಗ್ರಹ ದೇವಾಲಯಗಳಂತೆ ಇಲ್ಲಿನ ಪ್ರಧಾನ ದೈವ ಆಪ್ತ ಸಹಾಯೇಶ್ವರ್ ಮತ್ತು ಪತ್ನಿ ಉಮಯಾಮಯ್. ಆಪ್ತ ಸಹಾಯೇಶ್ವರ್ ದೇವಾಲಯವು ಮೂರು ಪವಿತ್ರ ನದಿಗಳಾದ ಕಾವೇರಿ, ಕೂಲಿದಂ ಮತ್ತು ಪೆನ್ನಾರ್ ನದಿಗಳಿಂದ ಸುತ್ತುವರೆದಿದೆ. ಈ ಸ್ಥಳವನ್ನು ಕಾಸಿ ಅರಣ್ಯಂ, ತಿರು ಇರುಂಪೂಲೈ ಎಂದು ಕರೆಯುತ್ತಾರೆ. ದೈವೀಕ ಕವಿ ತಿರುಜ್ಞಾನ ಸಂಬದರು
ಈ ಸ್ಥಳವನ್ನು ಹೂಗಳಿಂದ ತುಂಬಿದ ಸುಂದರ ಸ್ಥಳವೆಂದು ಆಶೀರ್ವದಿಸಿದ್ದಾರೆ. ಬೃಹಸ್ಪತಿಯು ಬ್ರಹ್ಮದೇವನ ನೆಚ್ಚಿನ ಪುತ್ರರಲ್ಲಿ ಒಬ್ಬನಾದ ಅಂಗೀರಸ ಮತ್ತು ಚಿತ್ರಾದೇವಿಯ ಮಗ. ದಂತಕಥೆಯ ಪ್ರಕಾರ ಅಲಂಗುಡಿಯು ಸಮುದ್ರ ಮಂಥನದಲ್ಲಿ ಉತ್ಪತ್ತಿಯಾದ ಅಪಾಯಕಾರಿ ವಿಷವನ್ನು ಶಿವನು ಸೇವಿಸಿದ ಸ್ಥಾನವಾಗಿದೆ. ಆದ್ದರಿಂದ ಈ ಸ್ಥಳವನ್ನು ಅಲಂಗುಡಿ ಎಂದು ಗುರುತಿಸಲಾಗಿದೆ. ಅಲಂ ಎಂದರೆ ತಮಿಳು ಭಾಷೆಯಲ್ಲಿ ವಿಷ ಎಂದಾಗುತ್ತದೆ. ಅಲಂಗುಡಿಯಲ್ಲಿ ಗುರುಗ್ರಹವನ್ನು ಶ್ರೀ ದಕ್ಷಿಣಾಮೂರ್ತಿಯ ರೂಪದಲ್ಲಿ ಪೂಜಿಸುವ ಸ್ಥಳವಾಗಿದೆ. ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗುವ ದಿನದಂದು ಲಕ್ಷಾಂತರ ಜನರು ಗುರುವಿನ ಸಂಕಟಗಳಿಂದ ರಕ್ಷಣೆ ಕೋರಲು ಅವನ ಸ್ಥಳವನ್ನು ಸೇರುತ್ತಾರೆ. ಭಗವಂತ ಗುರುವಿನ ದೃಷ್ಟಿ ಅನೇಕ ಅಡೆತಡೆಗಳನ್ನು ಹೋಗಲಾಡಿಸುತ್ತದೆ ಎಂಬ ನಂಬಿಕೆ ಸಾಮಾನ್ಯರದ್ದು. ಗುರು ಚಿನ್ನದ ಮೈಬಣ್ಣದ ಮೃದು ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾನೆ. ಪೂಜಿಸುವವರಿಗೆ ವೃತ್ತಿಯಲ್ಲಿ ಒಳ್ಳೆಯತನ, ಸುಖ ದಾಂಪತ್ಯ, ಪಿತೃತ್ವ ಮತ್ತು ಸಂಪತ್ತನ್ನು ಕೊಡುತ್ತಾನೆ. ಇನ್ನು ಶುಕ್ರಗ್ರಹವು ಪ್ರೀತಿ, ಸೌಂದರ್ಯ ಮತ್ತು ಆನಂದದ ಗ್ರಹವಾಗಿದೆ. ಇದರ ಪ್ರಭಾವವು ನಮ್ಮ ಸೌಂದರ್ಯ ಪ್ರಜ್ಞೆಯನ್ನು, ಸೃಜನಶೀಲತೆ ಮತ್ತು ಸಾಮರಸ್ಯ, ಸಂತೋಷವನ್ನು ಪ್ರೇರೇಪಿಸುತ್ತದೆ. ಭಗವಂತ ಶುಕ್ರಗ್ರಹಕ್ಕೆ ಸಮರ್ಪಿತವಾದ ಕಂಜನೂರು ಅಗ್ನೀಶ್ವರ ದೇವಾಲಯವನ್ನು ಶುಕ್ರ ಗ್ರಹಸ್ಥಳ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದ ಪ್ರಧಾನ ದೈವವು ಭಗವಂತ ಶಿವ ಅಗ್ನೀಶ್ವರರ ರೂಪದಲ್ಲಿ ಮತ್ತು ಅಮರ ಪಾರ್ವತಿಯನ್ನು ಕಾಣಬಹುದು. ಇಲ್ಲಿ ನವಗ್ರಹ ಶುಕ್ರನಿಗೆ ಪ್ರತ್ಯೇಕ ಗರ್ಭಗುಡಿ ಇಲ್ಲ, ಏಕೆಂದರೆ ಈ ದೇವಾಲಯದಲ್ಲಿ ಶಿವನು ಸ್ವತಃ ಶುಕ್ರನಂತೆ ಪ್ರೀತಿಸಲ್ಪಟ್ಟಿದ್ದಾನೆ. ಇಲ್ಲಿ ಶಿವನು ಸರ್ವವ್ಯಾಪಿಯಾಗಿದ್ದಾನೆ ಮತ್ತು ಶುಕ್ರ ಶಿವನ ಹೊಟ್ಟೆಯೊಳಗೆ ನೆಲೆಸಿದ್ದಾನೆ ಎಂಬ ನಂಬಿಕೆಯೊಂದಿಗೆ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ. ಮಧ್ಯಕಾಲೀನ ಚೋಳರ ಕಾಲದಲ್ಲಿ ನಿರ್ಮಿಸಲಾದ ಈ ದೇವಾಲಯವು 5 ಹಂತಗಳ ಗೋಪುರ ಮತ್ತು 2 ಆವರಣಗಳೊಂದಿಗೆ ಅದ್ಭುತವಾದ ವಾಸ್ತುಶಿಲ್ಪದ ಕೌಶಲ್ಯವನ್ನು ಹೊಂದಿದೆ. ದೇಗುಲದ ನಿರ್ಮಾಣವು ವಿಜಯನಗರ ಅವಧಿಯಲ್ಲಿ ಪೂರ್ಣಗೊಂಡಿದೆ ಎಂದು ನಂಬಲಾಗಿದೆ ಮತ್ತು ಅಂದಿನಿಂದ ಇದನ್ನು ಬ್ರಹ್ಮಪುರಿ, ಅಗ್ನಿಸ್ಥಳಂ ಮತ್ತು ನೀಲಕುಡಿ ಸೇರಿದಂತೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಶನಿದೇವರು ಜೀವನದ ಸವಾಲುಗಳನ್ನು ಪ್ರತಿನಿಧಿಸುವ ಕಠಿಣ ಕಾರ್ಯನಿರ್ವಾಹಕ. ಶನಿಯ ಪಾಠಗಳು ಆಗಾಗ್ಗೆ ಕಠಿಣವಾದರೂ ನಮ್ಮ ಬೆಳವಣಿಗೆಗೆ ಅತ್ಯಗತ್ಯ. ಇದು ನಮಗೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯ ಮೌಲ್ಯವನ್ನು ಕಲಿಸುತ್ತದೆ. ಅಂತಿಮವಾಗಿ ನಮ್ಮನ್ನು ದೀರ್ಘಾವಧಿಯ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಒಂದು ಹಂತದಲ್ಲಿ ಶನಿಯ ದುಷ್ಪರಿಣಾಮಗಳನ್ನು ಅನುಭವಿಸುತ್ತೇವೆ. ಈ ಅವಧಿಗಳು ಹೆಚ್ಚಿನ ಒತ್ತಡ, ನಷ್ಟ ಮತ್ತು ವಿಳಂಬದಿಂದ ಕೂಡಿರುತ್ತದೆ. ಶನಿ ಸಂಕ್ರಮಣದ ಅವಧಿಯಲ್ಲಿ ಕೆಲವು ಜನರು ಹೆಚ್ಚಿನ ಎತ್ತರಕ್ಕೆ ಏರುತ್ತಾರೆ. ಶನಿಯು ಕರ್ಮದ ವಿತರಕನಾಗಿದ್ದಾನೆ ಮತ್ತು ಸಾಮಾನ್ಯವಾಗಿ ಶನಿ ಸಂಕ್ರಮಣದ ಅವಧಿಯಲ್ಲಿ ನಮ್ಮ ಅನುಭವಗಳು ಹಿಂದಿನ ಜೀವಿತಾವಧಿಯಲ್ಲಿನ ನಮ್ಮ ಕ್ರಿಯೆಗಳ ನೇರ ಪರಿಣಾಮವಾಗಿದೆ. ಶನಿಯ ದುಷ್ಪರಿಣಾಮವನ್ನು ತಗ್ಗಿಸಲು ಮತ್ತು ಧನಾತ್ಮಕ ಪರಿಣಾಮವನ್ನು ವರ್ಧಿಸಲು ಎಲ್ಲಾ ಜನರು ಶನೀಶ್ವರನಿಗೆ ಪೂಜೆ ಸಲ್ಲಿಸಲು ಸಲಹೆ ನೀಡುತ್ತಾರೆ. ತಿರುನಲ್ಲೂರ್ನ ಶನೀಶ್ವರ ದೇವಾಲಯವು ಶನಿದೇವರ ಆಲಯವಾಗಿ ಹೆಸರುವಾಸಿಯಾಗಿದೆ. ಮೂಲತಃ ಈ ಸ್ಥಳವು ದರ್ಬಾಹುಲ್ಲಿನ ಸಮೃದ್ಧ ಅರಣ್ಯವಾಗಿತ್ತು. ಲಿಂಗದ ಮೈ ಮೇಲೆ ಈಗಲೂ ಹುಲ್ಲಿನ ಗುರುತುಗಳು ಸಾಕ್ಷಿಯಾಗಿ ನಿಂತಿವೆ. ತಿರುನಲ್ಲಾರ್ನ ಶನೀಶ್ವರನ್ ದೇವಾಲಯ ಅಥವಾ ದರ್ಬಾರಣ್ಯೇಶ್ವರ ದೇವಾಲಯವು ಕೇವಲ ದೇವಾಲಯ ಮಾತ್ರವಲ್ಲ, ಬದಲಾಗಿ ಪರಿವರ್ತನೆಯ ಸ್ಥಳವಾಗಿದೆ. ದಂತಕಥೆಯ ಪ್ರಕಾರ ಶನೀಶ್ವರನ ದುಷ್ಪರಿಣಾಮಗಳು ಮತ್ತು ಶನಿದೋಷದ ಕಾರಣ ರಾಜ ನಳ ಒಮ್ಮೆ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳಿಂದ ಬಳಲುತ್ತಿದ್ದನು ಮತ್ತು ತಿರುನಲ್ಲಾರ್ ಶನೀಶ್ವರನ್ ದೇವಾಲಯದೊಳಗಿನ ಪುಷ್ಕರಣಿಯಾದ ನಳತೀರ್ಥದಲ್ಲಿ ಪವಿತ್ರ ಸ್ನಾನ ಮಾಡುವಾಗ ಶನಿದೇವರು ಅವನ ಎಲ್ಲ ದುಷ್ಪರಿಣಾಮಗಳನ್ನು ನಿವಾರಿಸಿದನು. ಆದ್ದರಿಂದ ಈ ದೇವಾಲಯದ ನಳತೀರ್ಥದಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ನಮ್ಮ ಹಿಂದಿನ ಕರ್ಮಗಳಿಂದ ಉಂಟಾದ ಎಲ್ಲಾ ರೀತಿಯ ದುರದೃಷ್ಟಗಳು ಮತ್ತು ದುಃಖಗಳನ್ನು ದೂರ ಮಾಡಬಹುದು ಎಂದು ಭಕ್ತರು ನಂಬುತ್ತಾರೆ. ಇದು ಚೋಳರ ಕಾಲಕ್ಕೆ ಸೇರಿದ ಭಾರತದ ಅತ್ಯಂತ ಹಳೆಯ, ಅತ್ಯಂತ ಗೌರವಾನ್ವಿತ ದೇವಾಲಯಗಳಲ್ಲಿ ಒಂದಾಗಿದೆ. ಚಾಂದ್ರನ ಸಂಪಾತ ಬಿಂದುಗಳಾದ ರಾಹು ಮತ್ತು ಕೇತು ವಿಶಿಷ್ಟ ಹಾಗೂ ನಿಗೂಢ ಪ್ರಭಾವವನ್ನು ಹೊಂದಿವೆ. ರಾಹು ನಮ್ಮ ಪ್ರಾಪಂಚಿಕ ಆಸೆಗಳನ್ನು ಮತ್ತು ಭೌತಿಕ ಲಾಭಗಳನ್ನು ಪ್ರತಿನಿಧಿಸುತ್ತದೆ.
ಕೇತು ಆಧ್ಯಾತ್ಮಿಕ ವಿಮೋಚನೆ ಮತ್ತು ಕರ್ಮದ ಪಾಠಗಳನ್ನು ಸೂಚಿಸುತ್ತದೆ. ಒಟ್ಟಾಗಿ ಇವರಿಬ್ಬರು ನಮ್ಮ ಅಸ್ತಿತ್ವ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಸಮತೋಲನಗೊಳಿಸುತ್ತಾರೆ. ಜೀವನದ ಸಂಕೀರ್ಣತೆಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ತಿರುನಾಗೇಶ್ವರಂನಲ್ಲಿರುವ ಶ್ರೀ ನಾಗನಾಥ ಸ್ವಾಮಿ ದೇವಾಲಯವು ರಾಹುಗ್ರಹ ದೇವಾಲಯವಾಗಿದೆ. ಇಲ್ಲಿ ಪ್ರಧಾನ ದೈವವು ನಾಗನಾಥ ಸ್ವಾಮಿ ಮತ್ತು ಅವರ ಪತ್ನಿ ಗಿರಿಗುಜಾಂಬಿಕಾ ಸಹಿತ ಅಮರಲಕ್ಷ್ಮಿ ಅಮರ ಸರಸ್ವತಿಯೊಂದಿಗೆ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ. ತಮಿಳು ಕಾರ್ತೀಕ ಮಾಸದಲ್ಲಿ ಚಂದ್ರನ ಬೆಳಕು ಆಕೆಯ ಪಾದದ ಮೇಲೆ ಬೀಳುತ್ತದೆ ಎಂದು ಹೇಳಲಾಗುತ್ತದೆ. ಹಿಂದೂ ದೇವತೆಯಾದ ಭಗವಂತ ರಾಹು ಇಲ್ಲಿ ತನ್ನ ಪತ್ನಿಯರಾದ ನಾಗಕನ್ನಿಕೆ ಮತ್ತು ನಾಗವಲ್ಲಿಯ ಜೊತೆಗೆ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ಆದಿಶೇಷ, ಕಾರ್ಕೋಟಕ ಮತ್ತು ತಕ್ಷಕ ಮುಂತಾದ ಸರ್ಪಗಳು ಈ ಸ್ಥಾನದಲ್ಲಿ ಶಿವನನ್ನು ಪ್ರಾರ್ಥಿಸಿದವು. ಇದರ ಪರಿಣಾಮವಾಗಿ ಈ ಕ್ಷೇತ್ರಕ್ಕೆ ತಿರುನಾಗೇಶ್ವರ್ ಎಂಬ ಹೆಸರು ಬಂದಿದೆ. ವಿಗ್ರಹದ ಮೇಲೆ ಅಭಿಷೇಕದ ಸಮಯದಲ್ಲಿ ಸುರಿಯುವ ಹಾಲು ನೀಲಿ ಬಣ್ಣಕ್ಕೆ ತಿರುಗುತ್ತದಂತೆ. ತಿರುನಾಗೇಶ್ವರಂ ದೇವಾಲಯದಲ್ಲಿನ ಅತ್ಯಂತ ಮಹತ್ವದ ಆಚರಣೆಗಳಲ್ಲಿ ಒಂದಾದದ್ದು ರಾಹುಕಾಲ ಪೂಜೆ. ಇದನ್ನು ಪ್ರತಿದಿನ ರಾಹುಕಾಲದ ಅವಧಿಯಲ್ಲಿ ನಡೆಸಲಾಗುತ್ತದೆ. ಹಿಂದೂ ಜ್ಯೋತಿಷ್ಯದ ಪ್ರಕಾರ ರಾಹುಕಾಲವನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಕಾರಾತ್ಮಕ ಪ್ರಭಾವವನ್ನು ದೂರವಿಡಲು ರಾಹುವಿನ ಆಶೀರ್ವಾದವನ್ನು ಪಡೆಯಲು ಈ ಪೂಜೆಯನ್ನು ಮಾಡಲಾಗುತ್ತದೆ. ದೇವಾಲಯವು ಏಳು ರಾಜಗೋಪುರಗಳೊಂದಿಗೆ ಬೃಹತ್ತಾಗಿದೆ. ಗರ್ಭಗುಡಿಯ ಮುಖಾಮುಖಿಯಲ್ಲಿ ವಿವಿಧ ಗಾತ್ರದ ಮೂರು ನಂದಿಗಳಿವೆ. ರಾಜ ಆದಿತ್ಯ ಚೋಳ 10ನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಪ್ರಾರಂಭಿಸಿದರೆ ನಂತರ ನಾಯಕ ಆಡಳಿತಗಾರರು ನಿರ್ಮಾಣವನ್ನು ವಹಿಸಿಕೊಂಡಿದ್ದಾರೆ. ಇನ್ನು ಕೇತು ದೇವಾಲಯ ಪೆರುಪರ್ಲಂ. ಈ ಗ್ರಾಮದೊಳಗೆ ನಿರ್ಮಿಸಲಾದ ನಾಗನಾಥ ಸ್ವಾಮಿ ದೇವಾಲಯವನ್ನು ಕೇತು ನವಗ್ರಹ ಸ್ಥಳವೆಂದು ಪರಿಗಣಿಸಲಾಗಿದೆ. ಮೂಲ ದೈವವು ನಾಗನಾಥ ಸ್ವಾಮಿ. ಸೌಂದರ್ಯ ನಾಯಕಿಯೊಂದಿಗೆ ಭಗವಾನ್ ಶಿವನು ನೆಲೆಸಿದ್ದಾನೆ. ದಂತಕಥೆಗಳ ಪ್ರಕಾರ ಸಮುದ್ರ ಮಂಥನ ಮಾಡಲು ವಾಸುಕಿ ಎಂಬ ಸರ್ಪವನ್ನು ತಮ್ಮ ಮಂಥನಕ್ಕಾಗಿ ಬಳಸಿದ್ದರು. ಮಂಥನ ಮಾಡುವಾಗ ಆಲಾಹಲ ಎಂಬ ಭಯಾನಕ ವಿಷವು ಅದರ ಆಳದಿಂದ ಹೊರಹೊಮ್ಮಿತು ಮತ್ತು ಉಸಿರು ಕಟ್ಟಿಸುವ ಹೊಗೆಯು ವಿಶ್ವವನ್ನು ಆವರಿಸಲು ಪ್ರಾರಂಭವಾಯಿತು. ಶಿವನು ಆ ವಿಷವನ್ನು ಕುಡಿದು ಅದನ್ನು ತಟಸ್ಥಗೊಳಿಸಿದನು. ವಾಸುಕಿ ತನ್ನ ತಪ್ಪಿನಿಂದ ಶಿವನು ವಿಷ ಕುಡಿಯುವಂತಾಯಿತು ಎಂದು ಬೇಸರಗೊಂಡ ತನ್ನ ಪಾಪಗಳನ್ನೆಲ್ಲ ಪರಿಹರಿಸುವಂತೆ ಶಿವನನ್ನು ಮೊರೆಯಿಡಲು ವಾಸುಕಿಯ ಭಕ್ತಿಗೆ ಮೆಚ್ಚಿದ ಶಿವನು ಈ ಸ್ಥಳದಲ್ಲಿ ನಾಗನಾಥನಾಗಿ ಕಾಣಿಸಿಕೊಂಡನು. ಇದೇ ಸ್ಥಳದಲ್ಲಿ ಕೇತುವು ಶಿವನನ್ನು ಪೂಜಿಸಿ ತನ್ನ ಪಾಪಗಳನ್ನು ಪರಿಹರಿಸಿಕೊಂಡನು. ಈ ದೇವಾಲಯದಲ್ಲಿ ಕೇತುಮೂರ್ತಿಯು ಎರಡು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸುವ ಭಂಗಿಯಲ್ಲಿ ಇದೆ. ಕೇತುವಿನ ದೃಷ್ಟಿಯಿಂದ ಬಂದೊದಗಬಹುದಾದ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಭೇಟಿ ನೀಡುವುದರಿಂದ ಪರಿಹರಿಸಿಕೊಳ್ಳಬಹುದು ಎನ್ನಲಾಗುತ್ತದೆ. ಒಟ್ಟಾರೆಯಾಗಿ ಪ್ರತಿಯೊಂದು ದೇವಾಲಯವು ಅನುಗುಣವಾದ ಗ್ರಹದ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸುತ್ತದೆ ಮತ್ತು ಭಕ್ತರ ಜೀವನದಲ್ಲಿ ಧನಾತ್ಮಕ ಪ್ರಭಾವವನ್ನು ತರುತ್ತದೆ ಎಂದು ನಂಬಲಾಗಿದೆ. ಗ್ರಹ ಎಂಬ ಪದದ ಅರ್ಥ ಆಕರ್ಷಣೆ. ಈ ಆಕಾಶಕಾಯಗಳು ಜನರ ದೈಹಿಕ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತವೆ ಎಂದು ನಂಬಲಾಗಿದೆ. ಹೀಗೆ ಒಂದೊಂದು ದೇವಾಲಯವು ಒಂದೊಂದು ಗ್ರಾಮದಲ್ಲಿ ನೆಲೆಗೊಂಡಿದೆ. ಈ 9 ದೇವಾಲಯಗಳನ್ನು ದರ್ಶಿಸಲು 2-3 ದಿನಗಳ ಕಾಲಾವಕಾಶ ಬೇಕಾಗುತ್ತದೆ. ಇತ್ತೀಚೆಗೆ ಕೆಲ ಸ್ನೇಹಿತರೊಡನೆ ಈ ಎಲ್ಲಾ ಕ್ಷೇತ್ರಗಳನ್ನು ದರ್ಶನ ಮಾಡಿದ್ದು ನನ್ನ ಅಹೋಭಾಗ್ಯವೇ ಸರಿ. ಈ ನವಗ್ರಹ ಆಯತನಗಳ ಬಗ್ಗೆ ತಿಳಿಸಿಕೊಟ್ಟ ಅಹೋರಾತ್ರನಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.